ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಎಸ್ ಶಫಿ ಅಹಮದ್ ಅವರು ಜೆಡಿಎಸ್ ತೊರೆದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ತಮ್ಮ ಅಳಿಯ ಹಾಗೂ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡದೆ ಮೋಸ ಮಾಡಿದ್ದರಿಂದ ಬೇಸತ್ತು ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಿ ಜೆಡಿಎಸ್ ಗೆ ಸೇರ್ಪಡೆಯಾಗಿದ್ದರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಬೇಸತ್ತು ಜೆಡಿಎಸ್ ತೊರೆದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಗೆ ಸೇರ್ಪಡೆಯಾಗಿದ್ದಾಗಿ ಶಫಿ ಅಹಮದ್ ತಿಳಿಸಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ 45 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದ ಸಕ್ರಿಯವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೆ ದುಡಿದು ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಆದರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಅಳಿಯವರಿಗೆ ಸನ್ಮಾನ್ಯ ಡಾಕ್ಟರ್ ರಫೀಕ್ ಅವರಿಗೆ ಸೀಟ್ ಕೊಡದಿರೋ ಪ್ರಯುಕ್ತ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆಡಿಎಸ್ ಪಕ್ಷಕ್ಕೆ ಸೇರಿದೆ ಆದರೆ ಮತ್ತೆ ತಿರ್ಗಾ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತೆ ಅವರು ಬಿಜೆಪಿ ಅವರ ಜೊತೆಗೆ ಮೈತ್ರಿ ಮಾಡಿಕೊಂಡು ಈ ಸೆಕ್ಯುಲರ್ ಭಾವನೆಯಿಂದ ಅವರು ಅವರ ಸೆಕ್ಯುಲರ್ ಪಾರ್ಟಿಯನ್ನು ಬಿಟ್ಟು ಇವತ್ತು ಬಿಜೆಪಿಗೆ ಮೈತ್ರಿ ಮಾಡಿಕೊಂಡಿರೋ ಪ್ರಯುಕ್ತ ನಾವು ಹೆಚ್ಚಿನ ರೀತಿಯಲ್ಲಿ ತುಮಕೂರು ಎಲ್ಲ ಜೆ ಡಿ ಎಸ್ನ ಅಭಿಮಾನಿಗಳು ನನ್ನ ನೇತೃತ್ವದಲ್ಲಿ ಸುಮಾರು ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ ನನ್ನ ಜೊತೆಗೆ ಸುಮಾರು ಕಾರ್ಪೊರೇಟರ್ಸ್ರವರು ಮಾಜಿ ಕಾರ್ಪೊರೇಟರ್ಸ್ರವರು ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ತಾವು ಕಾಂಗ್ರೆಸ್ ಗೆ ಸೇರ್ಪಡೆಯಾದ ಸಂದರ್ಭದಲ್ಲಿ ಜಿಲ್ಲೆಯ ಹಾಲಿ ಶಾಸಕರುಗಳು ಪಾಲಿಕೆಯ ಮೇಯರ್ ಹಾಗೂ ಸದಸ್ಯರುಗಳು ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡುವ ಜೊತೆಗೆ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡುವುದಾಗಿ ತಿಳಿಸಿದರು ಕ್ಯಾಮೆರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ದಸರಾ ಹಬ್ಬವೆಂದರೆ ಸಾಕು ಹಿಂದೂ ಸಮಾಜದವರಿಗೆ ಒಂದು ರೀತಿಯಲ್ಲಿ ಸಂಭ್ರಮ ಹಬ್ಬವಿದ್ದಂತೆ ಮೈಸೂರಿನಲ್ಲಿ ದಸರಾ ಅಂಬಾರಿ ಮೆರವಣಿಗೆ ನೋಡಿದ್ದೇವೆ ಅದೇ ರೀತಿಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಭುವನೇಶ್ವರಿಯ ಮೆರವಣಿಗೆ ನಡೆಯಿತು ದಸರಾ ಹಬ್ಬದ ನಿಮಿತ್ತ ಮಾನ್ವಿಯ ಕಲ್ಮಠ ಮಠದ ವಿರೂಪಾಕ್ಷ ಪಂಡಿತಾರಾಧ್ಯ ಸ್ವಾಮೀಜಿಯವರು ಕಳೆದ 9 ದಿನಗಳಿಂದ ಪುರಾಣ ಪ್ರವಚನ ಮುತ್ತೈದೆರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ನಾನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಮಾನವೀಯ ಪ್ರಮುಖ ವೃತ್ತಗಳಲ್ಲಿ ಆನೆಯ ಮೇಲೆ ಗಜಲಕ್ಷ್ಮಿ ದೇವಿಯ ಮೆರವಣಿಗೆ ನೋಡುಗರ ಗಮನ ಸೆಳೆಯಿತು ವಿದ್ಯಾರ್ಥಿಗಳಿಂದ ಸ್ತಬ್ಧ ಚಿತ್ರ ಹಾಗೂ ಮಹಿಳೆಯರಿಂದ ಕುಂಭ ಮೆರವಣಿಗೆ ನಡೆಯಿತು ಮೈಸೂರು ದಸರಾ ಜಂಬೂ ಸವಾರಿ ಮುಕ್ತಾಯಗೊಂಡಿದ್ದು ಇಂದು ಗಜಪಡೆಗಳು ತಮ್ಮ ಶಿಬಿರಗಳಲ್ಲಿ ತೆರಳಿದವು ಇದಕ್ಕೂ ಮುನ್ನ ಅರಮನೆಯ ಮುಂಭಾಗ ಸಾಂಪ್ರದಾಯಿಕ ಬೀಳ್ಕೊಡುಗೆ ನೀಡಲಾಯಿತು ಮೈಸೂರಿನ ಪ್ರಸಿದ್ಧ ದಸರಾ ಜಂಬೂ ಸವಾರಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಮಾವುತರು ಹಾಗೂ ಕಾವಾಡಿಗರನ್ನ ಇಂದು ಸನ್ಮಾನಿಸಲಾಯಿತು ಈ ಮೂಲಕ ಅರಮನೆಯ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಆತ್ಮೀಯ ಬೀಳ್ಕೊಡುಗೆ ನೀಡಿತು ಕಳೆದ 56 ವರ್ಷಗಳಿಂದ ಅರಮನೆ ಆವರಣದಲ್ಲಿ ಗಜಪಡೆ ಹಾಗೂ ಅದರೊಂದಿಗೆ ಬಂದಿದ್ದ ಮಾವುತರು ಕಾವಾಡಿಗರ ಕುಟುಂಬದವರು ಬೀಡು ಬಿಟ್ಟಿದ್ದರು ಮಾವುತ ಕಾವಾಡಿಗರಿಗೆ ಗೌರವಧನದ ಚೆಕ್ ನೀಡಲಾಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಅರಣ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೋಲಾರ ಜಿಲ್ಲೆ ಬಂಗಾರಪೇಟೆ ನಗರದ ಸಿ ರಹೀಂ ಕಾಂಪೌಂಡ್ ಬಡಾವಣೆಯಲ್ಲಿ ಮೂವರು ಚಾಲಕಿ ಕಳ್ಳರು ಬೈಕ್ ಕದ್ದು ಪರಾರಿಯಾಗಿರುವ ಘಟನೆ ನಡೆದಿದೆ
ಸಂಬಂಧಿಕರ ಮನೆಗೆಂದು ಬಂದಿದ್ದ ರವಿ ಎನ್ನುವರ ಬೈಕ್ ಇದಾಗಿದ್ದು ಗಾಡಿಯಲ್ಲಿ ಕೀ ಬಿಟ್ಟು ಮರೆತು ಹೋಗಿದ್ರು ಅದೇ ರಸ್ತೆಯಲ್ಲಿ ನಡೆದುಕೊಂಡು ಹೋದಂತಹ ಮೂವರು ಚಾಲಕಿ ಕಳ್ಳರು ಬೈಕ್ ಕದ್ದು ಪರಾರಿಯಾಗಿದ್ದಾರೆ ಬೈಕ್ ಕದ್ದು ಹೋಗುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕೋರಂಡಹಳ್ಳಿ ಗ್ರಾಮದ ರಸ್ತೆ ತಿರುವಿನಲ್ಲಿ ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಿರುವಾಗ ಬೈಕ್ ಸವಾರ ಜಾಗ ಬಿಡು ಎಂದ ಮಾತ್ರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಕೋಲಾರದಲ್ಲಿ ದಿನದಿಂದ ದಿನಕ್ಕೆ ಕ್ರೈಮ್ ಪ್ರಕರಣಗಳು ಹೆಚ್ಚಾಗುತ್ತಿದೆ ರಸ್ತೆಯಲ್ಲಿ ಇಬ್ಬರು ಮಾತನಾಡುತ್ತಿದ್ದ ವೇಳೆ ಬೈಕ್ ಸವಾರ ಜಾಗ ಬಿಡು ಎಂದಿದ್ದಕ್ಕೆ ಜಗಳ ಶುರುವಾಗಿತ್ತು ಕೈನಲ್ಲಿ ಮಚ್ಚು ಹಿಡಿದು ಒಬ್ಬರ ಮೇಲೊಬ್ಬರು ಬೆದರಿಕೆ ಹೊಡೆದಿದ್ದಾರೆ ಮೊದಲಿನಿಂದಲೂ ರಾಜಕೀಯ ವೈಷಮ್ಯವಿರುವ ಎರಡು ಕುಟುಂಬಗಳು ಇದಾಗಿದ್ದು ಕ್ಷುಲಕ ಕಾರಣಕ್ಕೆ ಮಾರಾಮಾರಿ ನಡೆದಿರುವ ಘಟನೆ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ ಚಾಮರಾಜನಗರ ಜಿಲ್ಲೆ ಹೆಬ್ಬಸೂರು ಗ್ರಾಮದ ರಂಗಸ್ವಾಮಿ ಎಂಬುವರ ಕಬ್ಬಿನ ಗದ್ದೆಯಲ್ಲೊಂದು ಭಾರೀ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾಗಿದೆ ಚಾಮರಾಜನಗರ ಜಿಲ್ಲೆ ಹೆಬ್ಬಸೂರು ಗ್ರಾಮದ ರಂಗಸ್ವಾಮಿ ಎಂಬುವರ ಕಬ್ಬಿನ ಗದ್ದೆಯಲ್ಲೊಂದು ಭಾರೀ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾಗಿತ್ತು ಜಿಲ್ಲೆಯ ಸಿದ್ದಯ್ಯನಪುರ ಗ್ರಾಮದ ಬಸವಣ್ಣ ಎಂಬುವರ ಜಮೀನಿನಲ್ಲಿ ಮತ್ತೊಂದು ಹೆಬ್ಬಾವು ಪತ್ತೆಯಾಗಿದೆ ಒಂದೇ ದಿನ ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕಟಾವು ಮಾಡಲು ಹೋದ ವೇಳೆ ಎರಡು ಹೆಬ್ಬಾವುಗಳು ಪ್ರತ್ಯಕ್ಷವಾಗಿತ್ತು ಭಾರೀ ಗಾತ್ರದ ಹೆಬ್ಬಾವು ನೋಡಿ ಮಾಲೀಕರು ಹಾಗೂ ಕೂಲಿ ಕಾರ್ಮಿಕರು ಬೆಚ್ಚಿ ಬಿದ್ದಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ಚಾಮರಾಜನಗರದ ಉರಗ ತಜ್ಞ ಸ್ನೇಕ್ ಚಾಂಪ್ ಹೆಬ್ಬಾವುಗಳನ್ನು ರಕ್ಷಣೆ ಮಾಡಿದ್ದಾರೆ ಎರಡು ಹೆಬ್ಬಾವುಗಳನ್ನು ಸುರಕ್ಷಿತವಾಗಿ ಬಿಳಿಗಿರಿ ರಂಗನ ಬೆಟ್ಟದ ಸುವರ್ಣವತಿ ಹಿನ್ನೀರಿನ ಬಳಿ ಕಾಡಿಗೆ ಬಿಡಲಾಗಿದೆ स्वामी धैर्य नोड़ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಝೆಡ್ ಶ್ರೇಣಿಯ ಭದ್ರತೆ ಕಲ್ಪಿಸಿ ಕೇಂದ್ರ ಗೃಹ ಸಚಿವಾಲಯ ಆದೇಶಿಸಿದೆ ಕರ್ನಾಟಕ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಝೆಡ್ ಶ್ರೇಣಿಯ ಭದ್ರತೆ ಕಲ್ಪಿಸಿ ಕೇಂದ್ರ ಗೃಹ ಸಚಿವಾಲಯ ಗುರುವಾರ ಆದೇಶಿಸಿದೆ ಕರ್ನಾಟಕದಲ್ಲಿ ಮಾತ್ರವೇ ಉನ್ನತ ಭದ್ರತೆಯ ಸೌಲಭ್ಯವನ್ನು ಬಿಎಸ್ವೈ ಹೊಂದಿರಲಿದ್ದು ಸಿಆರ್ಪಿಎಫ್ ಸಿಬ್ಬಂದಿ ಶೀಘ್ರವೇ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರಿಗೆ ಬೆದರಿಕೆ ಇರುವ ಕುರಿತು ಮಾಹಿತಿಯನ್ನು ಗುಪ್ತಚರ ವಿಭಾಗವು ಕೇಂದ್ರ ಗೃಹ ಇಲಾಖೆಯೊಂದಿಗೆ ಹಂಚಿಕೊಂಡಿದೆ ಇದರ ಆಧಾರದ ಮೇಲೆ ಕೇಂದ್ರದ ಭದ್ರತೆ ಕಲ್ಪಿಸಲಾಗಿದೆ ಎಂದು ವರದಿಯಾಗಿದೆ ಕರ್ನಾಟಕದಲ್ಲಿ ಮೂಲಭೂತವಾದಿ ಗುಂಪುಗಳಿಂದ ಯಡಿಯೂರಪ್ಪ ಅಪಾಯ ಎದುರಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ಅವರು ಸಂಚರಿಸುವ ಎಲ್ಲೆಡೆಯೂ ಸಿಆರ್ಪಿಎಫ್ ಕಮಾಂಡೋಗಳು ಭದ್ರತೆ ಒದಗಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಉಪನೋಂದಣಿ ಹಾಗೂ ವಿವಾಹ ನೋಂದಣಿ ಅಧಿಕಾರಿಗಳ ಕಾರ್ಯಾಲಯ ರಾಯಭಾಗದಲ್ಲಿ ಚಿಂಚಲಿ ಮೂಲದ ಖಾಸಗಿ ವ್ಯಕ್ತಿಯಾಗಿದ್ದ ಸಂತೋಷ್ ಪೆಡೋಲ್ಕರ್ ಅವರ ಮೂಲಕವೇ ಕೆಲವೊಂದು ನೋಂದಣಿ ದಾಖಲೆಗಳು ತೆಗೆದುಕೊಳ್ಳುವುದು ಪರಿಶೀಲನೆ ಕಾರ್ಯವೂ ನಡೆಯುತ್ತಿದೆ ಖಾಸಗಿ ವ್ಯಕ್ತಿ ಕಚೇರಿಯಲ್ಲಿ ಮುಖ್ಯ ದಾಖಲೆಗಳನ್ನು ಪಡೆದುಕೊಂಡು ಪರಿಶೀಲನೆ ನಡೆಸಿದರು ಉಪನೋಂದಣಿ ಹಾಗೂ ವಿವಾಹ ನೋಂದಣಿ ಅಧಿಕಾರಿಯಾದ ಶ್ರೀ ರವಿ ಸಂಕನಗೌಡ ಕಂಡು ಕಾಣದಂತೆ ಸುಮ್ಮನೆ ಇರುತ್ತಾರೆ
ಕಚೇರಿಯಲ್ಲಿ ಏಜೆಂಟರು ಇರುವುದನ್ನ ನಾವು ಪ್ರಶ್ನಿಸಿದಾಗ ಉಡಾಫೆ ಉತ್ತರವನ್ನ ನೀಡುತ್ತಾರೆ ಕಚೇರಿಯಲ್ಲಿ ಏಜೆಂಟರುಗಳು ಏಕೆ ದಾಖಲೆಗಳನ್ನು ನೋಡುತ್ತಾರೆ ಅಂತ ಕೇಳಿದಾಗ ನೀವು ನೋಡುತ್ತೀರಾ ಅಂತ ಉಡಾಫೆ ಉತ್ತರವನ್ನ ನೀಡುತ್ತಾರೆ ಕಚೇರಿಯಲ್ಲಿ ತಮ್ಮ ಮುಂದೆ ಏಜೆಂಟರು ಇದ್ದರೂ ಸಹ ನಮ್ಮ ಕಚೇರಿ ಏಜೆಂಟ್ ಇಲ್ಲ ಎಂದು ನೋಂದಣ ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಾರೆ ಅವರ ಕೆಲಸ ಇವರು ಮಾಡ್ತಾರೆ ಇವರು ಎದಕ್ಕೆ ಮಾಡ್ತಾರೆ ಯಾರು ಕೆಲಸ ಯಾರು ಮಾಡ್ತಾರೆ ನಾನು ಕೆಲಸನ ಮಾಡ್ತೀನಿ ಬಟ್ ಇವರು ಹೆಂಗ್ ಮಾಡ್ತಾರೆ ಇವರು ನೋಡಿ ಇವರು ಯಾಕೆ ನೀವು ಎದಕ್ಕೆ ಬಂದ್ರಿ ಈಗ ಸರ್ ಇವರು ಯಾಕೆ ನೀವು ಎದಕ್ಕೆ ಬಂದ್ರಿ ಇವರು ಯಾಕೆ ನೀವು ಎದಕ್ಕೆ ಬಂದ್ರಿ ನಾವು ವಿಚಾರಣೆ ಮಾಡಕ ಏನು ವಿಚಾರಣೆ ಮಾಡೋದು ಈ ಏಜೆಂಟ್ ಗಳು ಯಾಕೆ ಅದರ್ತಾರೆ ಒಂದು ನೋಡಿ ಯಾರು ಏಜೆಂಟ್ ಅದರು ಯಾರು ಅದರು ಏಜೆಂಟ್ ಅಂತ ಯಾರು ಯಾರು ಏಜೆಂಟ್ ಯಾರಪ್ಪ ನೀವು ಹೋಗೋರು ನಿಜಕ್ಕೆ ಇವರು ಫೈಲ್ ಯಾಕೆ ತಗೋತಾರೆ ಯಾಕೆ ನೀವು ನನ್ನ ಫೈಲ್ ತಗೋದ ನಿಮ್ಮ ಕಡೆ ಬಂದ್ರೆ ನಮ್ಮ ಕಡೆ ಇಳಿದೋರು ಫೈಲ್ ನನ್ನ ಕಡೆ ತಂದು ಕೊಡಿ ಸರ್ ಮತ್ತೆ ಇವರು ಯಾಕೆ ಕಚೇರಿ ಒಳಗೆ ಅದರ ಅಲ್ಲ ಅಲ್ರೇ ಇವರು ಕಚೇರಿ ಒಳಗೆ ಯಾಕೆ ಬರ್ತಾರೆ ಅವ್ರು ಸರ್ಕಾರಿ ದಾಖಲೆ ಯಾಕೆ ಮುಟ್ತಾರೆ ಅವ್ರು ಯಾಕೆ ಮುಟ್ತಾರೆ ದೂಸ ಖಾಸಗಿ ವ್ಯಕ್ತಿಗಳನ್ನ ಯಾಕೆ ಇಟ್ಕೋತೀರಿ ನೀವು ಕಚೇರಿ ಒಳಗೆ ನಿಮಗೆ ಏನು ಕೆಲಸ ಬೇಕು ನನ್ನ ಕಡೆ ಬಂದು ಸರ್ ಖಾಸಗಿ ವ್ಯಕ್ತಿಗಳನ್ನ ಕಚೇರಿ ಒಳಗೆ ಯಾಕೆ ಇಟ್ಕೋತೀರಿ ನಮಗೆ ಅದಷ್ಟೇ ನಿಮಗೆ ಯಾರು ಯಾರು ನೀವು ಈಗ ಅಲ್ಲ ಸರ್ ದಿನ ಬರ್ತಾರೆ सरकारी आफीस फैल अंत फैल इलाव ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ